ಕೃಷ್ಣ ಕಚ್ಚಿ ಬಿಚ್ಚಿ ದೊಡ್ಡ ದೊಡ್ಡ ವ್ಯಂಗರ ಹಾಕ್ಬಿಡ್ತಾರೆ ಹಂಗ ಬೆತ್ತಂಗ್ ಮಾಡ್ಬಿಡ್ರಿ ಅಣ್ಣನ ಮಗಳ ಮದುವೆ ಐತ್ರಿ. ಅಣ್ಣನ ಮಗಳ ಮದ್ವೆಗೆ ನಮ್ಮ ಮಮ್ಮಿ ನೋಡ್ರಿ ಎಷ್ಟು ಖುಷಿಯಾಗಿ ಯಾವಾಗ್ಲೂ ಮೆಹಂದಿ ಹಚ್ತೀನಿ ಬರ್ರಿ ಬರ್ರಿ ಅಂದ್ ಬಾ ಮಮ್ಮಿ ಅಂದ್ ಒಟ್ಟ ಬರ್ತಿದ್ದಿಲ್ಲ. ಎಷ್ಟು ಖುಷಿಯಾಗಿ ಮೆಹಂದಿ ಹುಡುಗಿ ಮಾಡ್ಬಿಡ ಅಷ್ಟೇ ಬಡ ಬಡ ಕಾಮಿಡಿ ಮಾಡಾಕತ್ತ ನೋಡ್ರಿ. ತಮ್ಮನ ಮಗಳ ಮದುವೆ ಅಂದ್ರೆ ಅಷ್ಟು ನಮ್ಮ ಮಮ್ಮಿ ಪ್ರೀತಿ. ಅಲ್ಲಿ ಕೂತು ಬಾ ಅಂದ್ ಮಾತಾಡ್ಬೇಡ ಇಲ್ಲಿ ಹೊರಗೆ ಬಾ, ಏನಕ್ಕೆ ಆಗಂಗಿಲ್ಲ ಬಿಡೋದು ನೋಡ್ರಿ. ಹುಡುಗ ಹುಡುಗಿದ ಮೆಹಂದಿ ಅಲ್ಲೇ ಕುಂತ ಮದ್ರಡಕ ಗಣೇಶ್ ನೋಡ್ರಿ ತಮ್ಮ ತಮ್ಮ ಮಕ್ಕೊಂಡಾನ ಸುಸ್ತಾಗೈತಿ ನಿದ್ದೆ ಹತ್ತದ. ನಾವು ಇಲ್ಲಿ ನಾನು ವಿಡಿಯೋ ಮಾಡತ್ನೆ ಮಾತಾಡಕತ್ತೀನಿ. ನೀ ಅಲ್ಗಾಡ್ಸ್ಬಿಡ ಅಪ್ಪು ಅತ್ತ ಹಿಂದ ಸರಿ ಕೈ ತೋರ್ಸ ಮೆಹಂದಿ ಹಚ್ಚದ ನಮ್ಮ ಪಿಲ್ಲನ್ ಮೆಹಂದಿ ನೋಡ್ರಿ ಸೃಷ್ಟಿ ಹಾಕಲ್ಲ ಎರಡು ಕೈ ತೋರ್ಸ. ಅವ್ವಾ ಹೇಳು ನನ್ನ ಮೆಹಂದಿ ಹೆಂಗಾಗೈತ್ರಿ ಅಂತ ಕೇಳು. ಅಪ್ಪು ನೋಡಲ್ಲಿ ಸ್ನೇಹ ಹಚ್ಚದ್ರ ನೋಡ ಹಂಗ ಮಾತಾಡ್ಬೇಕು. ಮೆಹಂದಿ ಹೆಂಗಾಗೈತ್ರಿ ಕಮೆಂಟ್ ಮಾಡಿ ಹೇಳ್ರ ತೋರ್ಸು. ಬಾ ಚಲೋ ಸರಿದಿ ಅಮ್ಮ ಹಿಂದ್ಗಡೆ ಇಲ್ಲ ಹಿಂದ್ಗಡೆ ಇದ್ರೆ ಹಿಂದ್ಗಡೆ ನಾಳೆ ಹಾಕಾಕ್ರಿ ಫೋನ್ ಕೈ ಸಾಕಿಷ್ಟ. ರಾತ್ರಿ ಐತ್ರಿ 10 ಗಂಟೆಗೆ ಐತ್ರಿ ಟೈಮ್. ಈಗ ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಎಡಿಟಿಂಗ್ ಕೆಲಸ ಮಾಡ್ಕೊಂಡು ಕುಂತಿದ್ದೆ. ಅಷ್ಟೊತ್ತಿಗೆ ಇಲ್ಲಿ ಮೆಹಂದಿ ಕಾರ್ಯಕ್ರಮ ಚಾಲೂ ಆಗೈತಿ. ನಾನು ಬಂದು ಜಾಯ್ನ್ ಆಗಿನಿ. ಈಗ ಇನ್ನ ಇವತ್ತ ನಾಳೆಗೆ ಮೆಹಂದಿ ಶಾಸ್ತ್ರ ನಮ್ಮನೆ ಚಿಕ್ಕ 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 ಹಚ್ಚಿ ಕೈ ತುಂಬಾ ಸಾವಿರ ಬಿಡ್ತಾರ. ಖಾಲಿ ಜಗಕ್ಕಿನ ಸಾವಿರ ಚಂದ ಆಗ್ಲಿಕ್ಕ ಬರಿಲ್ಲ ಅಮ್ಮ ಮಾಡಿ ನೋಡ್ರಿ ಮಮ್ಮಿಕೇಗ. ನಂಗೆ ಎಷ್ಟು ದಿನ ಆತಿಗೆ ಮೆಹಂದಿ ಡಿಸೈನ್ ಮರ್ತಂಗ ಆಗ್ಬಿಟ್ಟೈತಿ. ಇಷ್ಟ ಆಗ್ತಾವ ಮಮ್ಮಿ. ಒಟ್ಟು ಎಲ್ಲಿ ಸ್ಪೇಸ್ ಖಾಲಿ ಇರಬಾರ್ದು, ಒಟ್ಟು ಎಲ್ಲ ತುಂಬಿರ್ಬೇಕು. ಹಂಗ ಡಿಸೈನ್ ಹಾಕ್ಬೇಕು. ನಾವೇನ್ರ ಹಿಂಗ ಸಿಂಗಲ್ ಸೈಡ್ ಹಾಕೊಂಡು ಹೋಗಿ ನೋಡ್ರಿ ಹಂಗತೆ ಮಮ್ಮಿಗೆ ಇಷ್ಟನೇ ಆಗಂಗಿಲ್ಲ. ಈಗ ನಮ್ಮ ಬಾಗು ತೆಗ್ದಾಳ್ರಿ ಬೈಯಕತ್ತಾಳ ಮಮ್ಮ. ಅಲ್ಲಿ ಅರ್ಗೈ ಆದ್ರೆ ಅದಕ್ಕೆ ಬಂತು ಕೈಗೆ ಹಾಕೊಂಡೆ ಹಾಕೋಬಾರ್ದು ಒಂದೇದ್ದು. ನಾವು ಅವಾಗ ರೀ ಚಿಕ್ಕ 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 ಕಡ್ಡಿ ಪಟ್ಟನ ಕಡ್ಡಿ ತಗೊಂಡು ಚಿಕ್ಕ 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 ಇಟ್ಕೊಂಡು ಸಾವಿರ್ಕೊಂಡ್ಬಿಡ್ತಿದ್ವಿ. ನಮಗೂ ಹಂಗಾಗ್ತಿದ್ದಿಲ್ಲ ಸಣ್ಣವರಿದ್ದಾಗ. ಕೈ ತುಂಬ ಕಾಣಿಸ್ತಾವ್ರಿ ಇದೇನಿದು ಆತನ ಇಲ್ಲಿ ಖಾಲಿ ಇರ್ತಿರ್ಲಿಲ್ಲ ಅಂತ ಹೇಳ್ತೀನಿ. ಎಲ್ಲ ಒಟ್ಟ ಸ್ಪೇಸ್ ಖಾಲಿ ಇರಬಾರ್ದು ಮಮ್ಮಿ. ಬಡ ಬಡ ಅಕ್ಕಿ ಗಿಟ್ಟ ಹಾಕ ಮಂದಿ ಬರ್ತಿತ್ತಲ್ಲ ಯಾವಾಗ ಸಾಬೂನ್ ಪುಡಿ ಹಾಕಿ ಮನ್ ಸೃಷ್ಟಿ ಏನ್ ಮಾಡಿದ್ರು ನಾನು ಬೀಳದಿಟ್ಟು ಹೇಳದಿಟ್ಟು ಪಿಲ್ಲನ್ ಕೆಲಸ ಶಾರಾ ಮುಂದೆ ಜೋರ ಆತಾವ ಸೃಷ್ಟಿ ಅದಕ್ಕೆ ಮೆಹಂದಿ ಹಚ್ಕೊಂಡು ಏನವ ಸೊಸಿ ಮದ್ವಿ ಭರ್ಜರಿ ಸಸಿ ಮದಿವಲ್ಲ ಅಷ್ಟು ತಯಾರಾಗಲ್ಲ ತವ್ರ ಮನೆ ಅಂದ್ರ ಬಾ ಖುಷಿ ಇರ್ತೈತಿ. ನಾನ್ ನಾಡ್ದ ಬಗ್ ಬಗ್ ನಂಗಕ್ಕ ಕುಂತೋಡೆ ಸಚ್ ಬಳ್ಳಿ ಬಂದಿಟ್ಟಿ ಅಂದ್ರೆ ಸೌಡ್ ಬಿಡು ಬಡ ಬಡ ಹನುಮಂತ ಅಂತ ಬರ್ಲಿ ಹೊಸ ಬಳ್ಳಿಗೆ.
ಏನಾರ ಬಾ ಮಾಡಿಬಿಡು ಅಂದಿದ್ದೆ ಬೇಡ ಇದಕ್ಕೆ ಹೆಂಗ್ ಮಾಡಿ ಹಂಗ ಮಾಡಿಬಿಡು ಇದ್ರಂಗ ಇಲ್ಲ ಆಂಟಿ ಒಂದು ಕೈ ಗಚ್ಚಿಲ್ಲ ತಿರುಗಿ ಹಂಗ ಮಾಡು ಅಂತ ಹೇಳ್ತೀನಿ ಬೇಡ ಬೇಡ प्रीति ಅವ್ರ ಮಮ್ಮಿ ಆದ್ರ ಇಲ್ಲೇ ಇರೋದೈತೆ ಅಂತ ಈಗ ಕಕ್ಕಿ ಬಿಡಕತ್ತಾಳ್ರಿ ನಾವಿನ ಮೂರು ದಿನ ಊರಿಗೆ ಹೋಗ್ತೀವಿ ಅಂದಿನಲ್ಲ ಅದಕ್ಕೆ ಮಾತಾಡಕತ್ತಲ್ಲ ಈಕಿ ನೋಡ್ರಿ ತಮ್ಮೇಮ್ ಹಿಂಗ ಎಂಡಿ ಹಾಕತ್ತಂತ ಎಂಡಿ ಹಾಕ್ಬಿಟ್ಟಿರ್ತೀವಿ ಅಯ್ಯೋ ಈ ಕಡೆ ಚಿತ್ರರ ಅಲ್ಲ ಈ ಕಡೆ ಏನು ಇಲ್ಲ ನೋಡ್ರಿ ಒಂದ್ ಚಿತ್ರನ ಅಲ್ಲ ಚಿಕ್ಕ ಚಿಕ್ಕರ ಅಲ್ಲ ಅಯ್ಯವ್ವ ಉದ್ದುದ್ಕ ತಗೊಂಡ್ಬಿಡಲಿ ಅಷ್ಟೇ ಸಾಕಂಗಿಲ್ಲ ಸ್ವಲ್ಪ ಕಮೆಂಟ್ಸ್ ರಿಪ್ಲೈ ಕೊಡ್ಬೇಕಾಗೈತಿ ನೋಡ್ರಿ ನಾವ್ ಅನ್ಕೊಂಡ್ ಮೊದಲಿಂದ ಎಂಡಿ ಕುಳ್ಬಾರ್ದು ಮಂದಿ ಮೆಹಂದಿ ಹಿಂದಿ ಗೊತ್ತಿದ್ದಿಲ್ಲ ನನ್ಗೆ ಹಚ್ಕೊಂಡು ಇಷ್ಟನೂ ಇರೋದಿಲ್ಲ ಆದ್ರೂ ಹಚ್ಕೊಂಡಿನಿ ನಾವ್ ಹಚ್ಕಂದ್ರಿ ಚಿಕ್ 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 ಇಟ್ಕೊಂಡ್ಬಿಡ್ತಿದ್ವಿ ಯಾರ್ಯಾರು ಹೆಂಗ್ ಹಚ್ಕೊಂತೀರಿ ನಮ್ಮಂತ ಏಜ್ ಆದಾರು ನಾವ್ ರುದ್ರು ನೀವ್ ಹೆಂಗ್ ಹಚ್ಕೊಂತೀರಿ ಕಮೆಂಟ್ ಮಾಡಿ ಹೇಳಿ ಪಟ್ಟಣ ಹಚ್ಕೊಂಡ್ ಲೇಟ್ ಟೈಮ್ ಆಗುತ್ತೆ ಇವತ್ತ ಹತ್ತು ಹನ್ನೊಂದು ಹತ್ತು ಹಣವಂತ ಎಸ್ ಇಟ್ಕೋಬೇಡ ಹೊಟ್ಟೆ ಹುಳ ಹಾಕ ನೋಡಿ ಬೊಳ್ ಇಟ್ಕೊಂಡೆ ಅಂದ್ರೆ ಇವತ್ತ ಇನ್ನೊಂದ್ ಹಾಕ್ಲಿ ಚಿಕ್ಕಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಮತ್ತೆ ಮುಂಜಾನೆ ಇದೇ ಸ್ಪೇಸ್ನಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿ ನೋಡ್ರಿ. ಎಲ್ಲಾರು ಎದ್ದು ಬಂದು ಇಲ್ಲಿ ಈಗ ನಮ್ಮ ಹುಡುಗರ್ಗಳ ಜಳಕ್ ಆಗೈತಿ, ಪೂಜೆ ಆಗೈತಿ. ಸೊ ನಾವು ಕೂಡ ಈಗ ಎದ್ದೀವಿ. ಪಿಲ್ಲು ನಾನು ಪಿಲ್ಲು ಮೆಂದಿ ತೋರ್ಸಪ್ಪು. ಪುಂಡೆ ಪಲ್ಲೆ ದೇವನಂತ ಗಂಟು ಕಟ್ಕೊಂಬಂದಾಳ ಅಲ್ಲಿ ನಬ್ಬೇಕು ಹೆಣ್ಮಾಳ ಅದೇ 5 ರೂಪಾಯಿ ಕೊಂದ ಪುಂಡಿ ಪಲ್ಲೆ ಕೊಟ್ಟಿದ್ದ. ಅಮ್ಮ ಬೇಸಿ ಅದ ಬಿಡು, ಪುಂಡೆ ಪಲ್ಲೆ ಖರೀದಿ ನಡೆದೈತಿ ಮಮ್ಮಿ ಕಡೆಗೆ. ಯಾವ್ರಿ ಅಮ್ಮ? ಜನಪುರದಾರ ಹೀರಿಕಾಯಿ ಅದಾವ ಅವ್ ಮನ್ಯಾಗಿನ ಹೀರಿಕಾಯಿ ಕ್ಯಾಬೇಜ್ ಅದಾವ ಬದ್ನಿಕಾಯಿ ಪುಂಡಿ ಪಲ್ಯನ ತಗೋ ಎಳೆ ಐತಿಲ್ಲ ಏನು ಹಬ್ಬರ್ಲೇ ಬೇಕಾದ ಸೌಳಿಕಾಯ ಚಲೋ ಅದಾವ ನೋಡು. ಚಳಿಕಾಯಿ ಕೊಡು, ಎರಡು ಕೂಡ ಸದ್ಯ ರೂಪಾಯಿ ಕೊಡ್ತೀನಿ. ಹಂಗ ಮಾಡ್ಬೋದ ಬರೋಬ್ಬರಿ ಹಂಗೆ ತಗೋ. ಇಲ್ಲ ಯಾವತ್ತು 10 ರೂಪಾಯಿ ಉಂಡಿ ಪಲ್ಯಕ್ಕ 5 ಚಲೋ ಕೊ. ಎಲ್ಲರಿಗೂ ಕೊಡ್ತೀನಿ ಆಡ್ದವ್ ನಾವು ಯಜ್ಞೆ ಮಾತಾಡೋಣ ಜನರು ಜಗದಾಗ ಆಗಿರ್ತೀವಿ. ಅಲ್ತಾನೆ ಯಾಕೆ ಹೋಗುದಮ್ಮ? ನಾನು ಒಂದು 5 ರೂಪಾಯಿ ಬಿಟ್ಟು ಕೊಡು ಅಂತ ಕೇಳೀನಿ. ಕೇಳಿದ್ದಾನೆ ಚಳಿತಾವ್ ಚಲೋ ಕೊಡ್ತೀನಿ. ಎರಡು ಕೂಡ 15 ರೂಪಾಯಿ ಕೊಡ್ತೀನಿ. ಮಾಡ್ಬೇಡಿ ಆಡ್ದ
ಪುಟ್ಟಿ ತಂದ ಚುಟ್ಟು ನೀವಲ್ಲ ಕೈ ಮುರಿಯೋರು ತಕ್ಕಡಿ ಹಿಡಿಯರ್ ಅವ್ರು ಬೇರೆ ಕಟ್ಟಿ ಅದ್ರಾಗ ಇರ್ತೈತಿ ನಮ್ದು ಆಸೆ ಇನ್ನೊಂದೆರಡು ಹೋಗುದ್ ಬಿಡು ಹೋಗಿದ್ದೀನಿ ಮತ್ತೆ ಹೋಗಿ ಅಂತ ತಗೋ ಪುಂಡೆ ಪಲ್ಲೆ ತಗೊಂಡ್ ನಿಮ್ಮ ಮಾಡ್ಕೊಂಡು ಬರ್ತಾ ಹೊಡೆದೆ ತಗೊಂದಿನಿ ಅಮ್ಮ ಎಷ್ಟು ಲಗುಟ್ ಬಂದವಡ ಅಮ್ಮ ಎಷ್ಟು ಲಗುಟ್ ಬಂದವಡ ಅಂತೀನಿ ಅಮ್ಮ ನಿನ್ಗ ಅಲ್ಲೇ ಕುಂದ್ರಕಾಳ ಸಾಲಿ ಕಟ್ಟಿ ಸಾಲಿ ಕಟ್ಟಿ ಕುಂದಿರ್ಗಡೆ ಕಡೆ ಕೂಲಿ ಹಾಕಿ ಕೂಗಿರ್ತಾರ ಮಂದಿ ಹೊಲ್ದಾನ ರದಿರ್ ತೋರಿ ಅಮ್ಮ ಹಂಗೆ ಇರ್ತೈತಿ ನೋಡಿ ಏಸ್ ಬಂದವ್ ನೋಡಿ ನನ್ನ ಮನ್ಯಾಗ ಒಬ್ರು ಗಂಡು ಮಕ್ಳಿಲ್ಲ ಬರೀ ಹೊಸು ಬಂದಾರ ನೋಡಿ ಇವ್ರು ಬಂದಾರ ಅವ್ರು ಎಷ್ಟು ಕರ್ತ ಏನ್ ಮಾಡ್ಲಿ ನಂದೇನೇ ಮಂದಿ ಅಮ್ಮ ಮಕ್ಳು ಏಸ್ ಮಂದಿ ಮಕ್ಳು ನೀವು ಮೊಮ್ಮಕ್ಳು ಎಷ್ಟು ಮಂದಿ ಆಗ್ಯಾರ ಮೊಮ್ಮಕ್ಳು ಎಷ್ಟು ಮಂದಿ ಆಗ್ಯಾರ ನಾಲ್ಕು ಮಂದಿ ಅದ ನಾಲ್ಕು ಮಂದಿ ಅದ ಒಬ್ಬತ್ತು ಎಲ್ಲ ಜನ ಬಂದು ಒಬ್ಬೊಂದು ಒಂದಿ ಅದ ಮೂರು ಮಂದಿ ಒಬ್ಬಟ್ಟು ಅಷ್ಟು ವಯಸ್ಸಾಗೈತೆ ಅಜ್ಜಿಗೆ ಇನ್ನ ಕಾಯಿಪಲ್ಲೆ ಮಾರ್ಕೋತ ಅಡ್ಡಾಡ್ತಾರೆ ನೋಡ್ರಿ ನಾನು ಅಡ್ದಪ್ಪ ತಾತ ರೆಡ್ಡಿ ಅಂದ್ರೆ ತೋರಿಸಿದ ಅದನ್ನ ತಿರುಪತಿನ ಮುಣಿಗಿದ ಎಂತಾವ ಮಗ ಅಯ್ಯೋ ತಾಟ ಕಾದ್ರ ನಾನ್ ಚೆಂಡಾಡಿ ಬಾರಕ್ ಬಂದಿನಿ ಅವ್ವ ಐದು ರೂಪಾಯಿ ಕೊಡ್ರೆ ಬೇಡ್ತೀನಿ ಕಾಡ್ದಾಗಿದ್ದು ಬೇಕಾ ದುಂಡೇವು ಹಣ ತಿಂದೇವು ಕಬ್ಬು ತಿಂದೇವು ಅಮ್ರೇಶ್ ಅಂದ್ರೆ ಅಮ್ರೇಶ್ ನಾಳೆ ಅಮ್ಮ ಅಂದ್ರಣ್ಣ ನಾ ಏನು ಹೇಳಿ ತಾಯಿ ನಾವು ಕುರುಬ್ರು ನೀವು ಬರ್ರಿ 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 ಲಕ್ಷ್ಮೀ ಬಾ ಅಮ್ಮ ಬರ್ರಿ 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 ಪೂಜಕ್ಕ ಪಡ್ಕೊಂಡು ಪ್ರಾಣಿ ಹಂಗಂತ ಇವ್ರನ್ನ ರಾಮಮ್ಮಿ ನೀವು ಅಮ್ರಣ್ಣಂದ್ರೆ ಇದ ಊರನ್ನವ್ರು ನಮ್ಮ ನಲಿ ಬಸವಣ್ಣ ದೋಸ್ತನು ಅಣ್ಣ ಏನೇನ್ ಮಾಡಿದ್ರಿ ಜಾಗ ವಹಿಸಿ ನಿಂಗೆ ಹೇಳ್ಕೊಡ್ತಾರ ನೆಲ್ಲಾರ ನೋಡಾರ ಬಂದಿಲ್ಲ ಹಾಲೆ ಆಗಿಲ್ಲ ಇಲ್ಲ ಆಗಿಲ್ಲ ಏನನ ಏನ ಅಯ್ಯೋ ಕತ್ತಿಯ ಇಷ್ಟೊತ್ತಿನ ಕಾಮಿಡಿ ಮಾಡಿದ್ದು ಮಿಸ್ ಆತ ಎಲ್ಲಾನ ನಮ್ಮ ತಮ್ಮ ಹುಡುಗ ಟಚ್ ಏನ್ರಿ ಸ್ನೇಹಾಗ ಮದ್ವೆ ಮಾಡ್ಕೋತೀನಿ ಏನ್ ಬೇಕಂತ ಹೇಳಿ ಏನೇನು ಹೇಳ್ಯಾವ ಸ್ನೇಹ ಏನ್ ಬೇಕಂತ ಮುಂಜಾನೆ ಮುಂಜಾನೆ ಕಲ್ಲಂಗಡಿ ಅಮ್ಮನ್ ಕೇಳ ಅಮ್ಮನ್ ಕೇಳ ಕೈ ತಕೊಂಬ ತೋಳ್ಸಿನಲ್ಲ ಕನ್ನಡ ಮಧ್ಯೆ ಬೋಲ ಸರಿ ಇಲ್ಲ ಕುಂಡ್ರಂಬ ಅಪ್ಪಾಜಿ ನಾವು ಮಾಡಿಲ್ಬಾಕಿ ಮಾಡಿಲ್ಬಾಕಿ
ಇಪ್ಪತ್ತು ದಿವಸ ರೀ ನಾನು ಚಾ ಕೊಡ್ತೀನಿ ಅಕ್ಕದ ಪಲ್ಲೆ ಹೋಗಿ ಆ ಕಾಲು ಕಸ್ ಕೊಡ್ತಾಳೆ ತಗಡು ತಗಡು ಮಗಳು ನೋಡ್ರಿ ಮಸ್ತಾಗಿ ಚಾ ಮಾಡ್ಕೊಟ್ಲಿ ಇಲ್ಲ ಇದ್ದಲ್ಲಿಗೆ ಬಂದು ಹೋಗ ಜರ ಬೆಚ್ಚಗೆ ಮಾಡಿ ಸಕ್ಕರೆ ಕೊಟ್ಬಿಡವ ಬಂದು ಚಳಿಕಾಯಿ ಸೋಸಾಗಿಂದ ಫೇಲ್ ಆತು ಈ ಪುಂಡಿ ಪಲ್ಲೆ ಸೋಸಾಗಿ ಮಾತುಕತಿ ಈಗ ಮತ್ ಮಮ್ಮಿ ಬಂದ ನಾನು ತಂಜಿ ಕಣಂಗಿಲ್ಲ ಅಂತ ತಗಳ ಹೇಳಿನಿ ಕೇಳಂದೆ ಮಮ್ಮಿ ನೇನ್ ಕೇಳ್ತಾರಲ್ಲ ನಾ ಇರಕ್ಕಲ್ಲ ಹುಡುಗನ ನೋಡು ಈ ಹುಡುಗನ್ ನೋಡು ಅಲ್ಲ ಮಮ್ಮಿ ಕೇಳಂದೆ ಪಪ್ಪನ್ ಕೇಳಂದೆ ಇಬ್ರದ ಒಬ್ರದ ಹೇಳ್ಬಿಡು ಯಾ ಮಮ್ಮಿ ಕೇಳಂದೆ ಪಪ್ಪನ್ ಕೇಳಂದೆ ಏನು ಇಬ್ರನ್ ಕೇಳೋದ್ ಬೇಡ ಸುಮ್ಮ ಚೈನಾ ಕೊಡ್ಸದೇನೋ ಅವಾಗ ಕೊಡ್ಸಿದ್ದೀನಿ ಇಬ್ರು ಕೊಡ್ಸಿದ್ರು ಒಂದ ಚೈನಾನ ಈಗ ಸೀರಿ ಚೈನಾ ನಾನು ಸೀರಿ ಅವಾಗ ಕೊಡ್ಸಿದ್ಯಾ ಅಲ್ಲ ಮತ್ ನಿಮ್ ಕಾಕ ನಿಮ್ ಮುತ್ತೈದಾರ ಬಹಳ ಮಂದಿ ಅದಾರವ ಅವ್ರು ಹ್ಞೂ ಅನ್ಬೇಕಲ್ಲ ನಾ ಸೀರಿ ಕೊಡಿಸ್ತೀವಿ ಬಿಡು ಚೈನಾ ಕೊಡಿಸ್ತೀವಿ ರೇಣು ಅಪ್ಪ ಏ ರೇಣು ಅಪ್ಪ ಹುಡುಗಿ ಒಪ್ಕೊಂಡಾಳ ನಿನ್ ಮಮ್ಮಗಳು ಉಮಾ ಮಮ್ಮಿ ಕವಿತಾ ಮಮ್ಮಿ ಪಾರಾ ಮಮ್ಮಿ ನಿನ್ ಮಗಳದು ಕರ್ನಾಟಕದಾಗ ಎಂಗೇಜ್ಮೆಂಟ್ ಆಯ್ ರೆಡಿ ಎಂಗೇಜ್ಮೆಂಟ್ ಬೇಡ ಹಂಗ ಡೈರೆಕ್ಟ್ ಹಾಕಿಕಳ ಯಾವಾದು ಕ್ಯಾನ್ಸಲ್ ಹಂಗ ಹೋಗ್ಬಿಡ್ತೀರ ಕ್ಯಾನ್ಸಲ್ ಕ್ಯಾನ್ಸಲ್ ಇನ್ನು ಮೌ ಬರೋಣ ಚೇಂಜ್ ಪ್ಲೇಟ್ ಮಾಡ್ದೆ ನೀನ್ ಯಾಕ ಹುಡುಗಿ ಕರ್ಕೊಂಡ್ ಬಂದ್ರ ನೀ ಗಂಡ ಮನಿಗೆ ಬರ್ತೀಯ ರೇ ಹುಡುಗಿ ದೊಡ್ಡ ದೊಡ್ಡ ಹೇಳ್ಬಿಡವ ಈಗ ಈ ಪುಂಡಿ ಪಲ್ಯದಾಗ ಸದ್ಯ ಎಂಗೇಜ್ಮೆಂಟ್ ಮಾತುಕತೆ ಆಗ್ಬಿಡ್ಲಿ ಪುಂಡಿ ಪಲ್ಯ ಮುರಿದು ಮುಟ್ಟಿಗೆ ಮಾಡಿ ಹೇಳಿ ಸೋಸದ್ರಾಗ ಟೆನ್ಷನ್ ಅಪ್ಪ ಟೆನ್ಷನ್ ಆಗೈತಿ ಟೆನ್ಷನ್ ಟೆನ್ಷನ್ ದ್ರಾಗ ಹಂಗ ಮಾಡಾಕತ್ತಳ ಆಯ್ತಪ್ಪ ಸೀರಿ ಉಂಗ್ರ ಬೇಕಲ್ಲ ಎಂಗೇಜ್ಮೆಂಟಿಗೆ ಉಂಗ್ರ ಇಟ್ಕೊಳಕ ಯಾವಾಗ ಮಮ್ಮಿ ಬಂದಿನ ಬೇಡನ ಕತ್ತಿ ಇಟ್ಟಿರ್ತಾರ ಹ್ಞೂ ಅಂದೇಳ ಈ ಕಚ್ಚಾ ಬಿಟ್ಟೆ ಆಗಿತ್ತನ ಆಗಿತ್ತಪ್ಪ ಅದು ಫೇಲ್ ಆಗ್ತಿ ಅದು ಕ್ಯಾನ್ಸಲ್ ಆಗ್ತದ ಆಗಳಿ ಎಂಗೇಜ್ಮೆಂಟ್ ಈಗ ಸದ್ಯ ಫಸ್ಟ್ ಮತ್ತೆ ಈಗ ಆತ ನಿಮ್ ಮಮ್ಮಿನೂ ಒಪ್ಕೊಂತಾಳ ಹ್ಞೂ ಅಂದ್ಬಿಡು ಅಕ್ಕಿನ ನೋಡ್ಬೇಡ ನನ್ ನೋಡು ನನ್ ಕಡೆ ಏನಿರೋದು ಈಗ ಹೆಂಗವ ಹ್ಞೂ ಅಂತ ಹ್ಞೂ ಅಂತ ಯಾವಾದ್ರು ಒಂದ್ ಹೇಳು ಅಮ್ಮ ಬೇಡ ಅಂತ ಬಿಡವ ನೋಡ್ರಿ ಹುಡುಗಿ ಇಷ್ಟತ್ತನ ಹ್ಞೂ ಅಂದಿದ್ಲು ಅವ್ರ ಹೋಗ ಬಾತ್ರೂಮ್ಗೆ ಹೋದಾಗ ಹ್ಞೂ ಅಂದಿದ್ಲು ಎದಕ್ಕೂ ಅಂದಿದ್ಲು ಹುಡುಗಿ ಲಗ್ನ ಆಗಕ್ಕ ಯಾರಿಗಿ ಗಣೇಶ್ ಸೊಲ್ಲಾಪುರದು ಕನ್ನೆ ಪುನದ್ದು ವರ ಎರಡು ನಾವು ಮಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಹೂ ಅನಿಸಿದ್ವಿ ಹುಡುಗಿ ತಾಯಿಗೆ ಭಯ ಪಡ್ತು ಅನ್ನತ್ತ ಅದು ಪುಂಡಿ ಪಲ್ಯದಾಗ ಆಗ್ಲಿಲ್ಲ ಚವಳಿಕಾಯಾಗ ಆದಿತ್ ಕ್ಯಾನ್ಸಲ್ ಚವಳಿಕಾಯ ಮಾತು ಪುಂಡಿ ಪಾಯ ಆಗಿರ್ಲಿಲ್ಲ ಏನಂತ ಸೃಷ್ಟಿ ಕೂಡ ಮಾಡ್ಕಲ ನಾಸ್ತಿಲ್ಲ ಇಷ್ಟು ನಾಚಿದ್ರೆ ಹೆಂಗವ ಇವ್ ಒಂದು ಎಡಕ್ಕೆತ್ತಿರ ನೋಡ ಅವನ್ನ ಹೆಂಗ ಹಚ್ಚಾರ ನೋಡ್ರಿ ನನ್ನ ಮಗಳಿಗೆ ಇವ್ರ ಆಟ ನವ ಮಗ ಕುಡ್ಕೊಂಡು ನಾ ಇಲ್ಲ ಎಡಕ್ಕೆತ್ತಿ ನೋಡಕ ತಯಾರಿಲ್ಲ ಅಂದ್ರೆ ನೋಡ ಏನ್ ಮಾಡಕತ್ತಳಪ್ಪ ನಾಚಿಗೆ ಫುಲ್ ಶರ್ಮೈ ಚೋರಿಗಿ ಚಾ ಕುಡಿರಿ ಕಲ್ಲಂಗಡಿ ಅಂತೇವ ಮುಂಜಾನೆ ಅದಾವ ನೀನ ಕೊಡು ಅಮ್ ಕೊಡ್ತಾವ ಹೋಗಲ್ಲ ಈಗ ಒಳ್ಳೆ ಜಳಕಕ್ಕೆ ಹೋಗ್ತೀವಲ್ಲ ನದಿ ಜಳಕಕ್ಕ ನದಿ ಜಳಕಕ್ಕ ಹ್ಮ್ ಅಲ್ಲಿ ತಗೊಂಡೋಗಮ್ಮನ ಹ್ಮ್ ಮಾಮ ಲಗುಟ್ ಗಾಡಿ ಕೇಳ ಬಾರಪ್ಪ ಈಗ ನೀನ್ ಕೇಳ ಬರ್ತಲ್ಲ ಗಾಡಿ ಅವಾಗನೇ
ಮಾಮ ನದಿಗೆ ಹೋಗಕ್ಕ ಗಾಡಿ ಕೇಳ ಬರ್ತಾನಂತ ನೀ ಹಾಲು ಕುಡಿಯೋಗಿ ಅಕ್ಕನ ಮೇಲೆ ಹೋಗಿ ಎಷ್ಟು ಹವಾ ಹಾಕ್ಬೇಕ್ರಿ ಇವನಿಗೆ ಸದ್ಯ ಮುಂಜಾನೆ ಬಿಸ್ಕೊಟು ಹಾಂ ಹಾಲು ಬಿಸ್ಕೊಟು ಇವ ಚಹಾ ಇರ್ತೀರಿ ಫ್ರೆಂಡ್ಸ ನಾನು ಚಹಾ ಕುಡಿತೀನಿ ನಾನೀಗ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಬಂದಿದ್ದೆ ನೋಡ್ರಿ ಆಲ್ರೆಡಿ ಒಂದೂವರೆ ತಾಸು ಹತ್ತು ಇಲ್ಲೇ ಕುಂತೀನಿ ನೋಡ್ತಿರ್ಬೋದು ನೀವು ಅಲ್ಲಿ ಬಿಸಿಲು ಯಾವ ಥರ ಐತಂತೇಳಿ ಮನೆಯಾಗ ವಿಡಿಯೋನ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡು ಬಂದೆ ಸ್ವಲ್ಪ ಯಾಕೋ ಇವತ್ತು ಲೇಟ್ ಆಯ್ತು ಅಂದರೆ ಎರಡು ವಿಡಿಯೋನ ನಾನು ಅಪ್ಲೋಡಿಂಗ್ ಇಟ್ಟಿದ್ದೆ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಬರ್ತೈತಿ ಮನೆಗತ್ತರೂ ಏನೂ ಬರೋಂಗಿಲ್ಲ ಮಾಡಿದ್ರೆ ಮಮ್ಮಿ ಫೋನಿಗೆ ಫೋನ್ಪೇಲಿಂದ ಎಕ್ಸ್ಟ್ರಾ ನೆಟ್ ಪ್ಯಾಕನ್ನು ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಬೇಕು ಅದು ಸ್ಲೋಗ್ನೇ ಹೋಗ್ತೈತಿ ಬಟ್ ಬೆಟರ್ ಪರವಾಗಿಲ್ಲ ಹೋಗ್ತೈತಿ ನಂದು ದಿನ ನೆಟ್ ಪ್ಯಾಕ ಸುಮ್ಮನೆ ವೇಸ್ಟ್ ಆಗಿ ಹೊಂಟುಬಿಟ್ಟೈತಿ ಇಲ್ಲಿ ಬಂದು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ರೆ ಮತ್ತು ಆಗ್ತೈತಿ ಯಾಕಂದ್ರೆ ನಂಗೂ ಎಲ್ಲ ಈ ರೀತಿ ಫೋನ್ಪೇ ಮಾಡಿ ಮಾಡಿ ಎಷ್ಟು ನೆಟ್ ಪ್ಯಾಕ್ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅಂದರೆ ನನಗದು ಇನ್ಕಮ್ ಅಷ್ಟು ಬರೋಂಗಿಲ್ಲ ಅಂದ್ರೂ ಯಾಕೆ ಅಪ್ಲೋಡ್ ಮಾಡಕತ್ತೀನಪ್ಪ ಅಂದ್ರೆ ವಿಡಿಯೋ ಪೆಂಡಿಂಗ್ ಉಳಿತಾವಲ್ಲ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಆವಾಗಿಂದು ವಿಡಿಯೋ ಅಪ್ಲೋಡಿಂಗ್ ಇಟ್ಟನೆ ಅಂದರೆ ನನಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಫೋನು ಕೂಡ ಸ್ಟೋರೇಜ್ ಸ್ವಲ್ಪ ಸ್ಪೇಸ್ ಹಿಡಿತೈತಿ ಇಲ್ಲಿಗಂದ್ರೆ ನನಗೆ ಸಿಕ್ಕಾಪಟ್ಟೆ ಒಂಥರ ಅದು ಪ್ರೆಷರ್ ಇಟ್ಟಂಗೂ ಆಗುತ್ತೆ ಆಮೇಲೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಯಾವ ವಿಡಿಯೋಕ್ಕೆ ಯಾವ ತಮ್ಮನೇಲು ಯಾವ ವಿಡಿಯೋಕ್ಕೆ ಯಾವ ಟೈಟಲ್ ಕೊಡಬೇಕನ್ನೋದನ್ನು ಗೊತ್ತಾಗಂಗಿಲ್ಲ ಹಾಗಾಗಿ ಮಾಡಿದ ವಿಡಿಯೋ ಲಘು ಲಘು ಎಡಿಟ್ ಮಾಡಿ ಸ್ವಲ್ಪ ಅಪ್ಲೋಡಿಂಗ್ ಇಟ್ಟನೆ ಅಂದರೆ ಆವತ್ತಿನ ವಿಡಿಯೋಕ್ಕೆ ಆವತ್ತು ತಮ್ಮನೇಲಿ ಕೊಟ್ಟಿರ್ತೀನಿ ಟೈಟಲ್ಲು ಮತ್ತು ಆಮೇಲೆ ನಾನು ಭಾಳ ತಲೆ ಓಡಿಸ್ಬೇಕಾಗುತ್ತೆ ತಮ್ಮನೇಲಿ ಟೈಟಲ್ ಕೊಡಬೇಕಂತಂದ್ರೆ ಇಲ್ಲಿಕ್ಕಂದ್ರೆ ಭಾಳ ಅಂದ್ರೆ ಅದು ಏನು ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ಯೂಟ್ಯೂಬ್ ಮಾಡಿದ್ರೆ ಅದ್ರದ್ದು ಇದು ಎಷ್ಟು ಕೆಲಸ ಇರ್ತದೆ ಅಂತೇಳಿ ಗೊತ್ತಾಗುತ್ತೆ ಅಂತ ಅನ್ಕೊತೀನಿ ಸಾಮಾನ್ಯ ನೋಡೋರಿಗೆ ಜನರಿಗೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗಲ್ಲ ತಮ್ಮನೇಲ ಅಂದರೆ ಏನು ಟೈಟಲ್ ಗೊತ್ತಾಗ್ಬೋದು ತಮ್ಮನೇಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಇವೆಲ್ಲ ಇರ್ತವೆ ಇಷ್ಟು ಪ್ರೆಷರ್ ಆಗ್ತೈತಿ ಯೂಟ್ಯೂಬ್ ಚಾನಲ್ ನಡೆಸ್ಬೇಕಪ್ಪ ಅಂದ್ರೆ ನೋಡೋರಿಗೆ ಅನಿಸ್ತೈತಿ ಏನು ಆರಾಮ ವಿಡಿಯೋ ಮಾಡಿಬಿಟ್ಟು ಬಿಡ್ತಾರೆ ಅಂತೇಳಿ ಅದರಿಂದ ನಾವು ಎಷ್ಟು ಹೈರಾಣ ಹಾಕ್ತೀವಿ ಅದರಿಂದ ಎಷ್ಟು ತಲೆ ಓಡಿಸ್ತೀವಿ ಅನ್ನೋದು ನಮ್ಗೆ ಗೊತ್ತಿರ್ತೈತಿ ಈಗ ನೋಡಿರಿ ಇಷ್ಟೊತ್ತಾಯ್ತು ಇಲ್ಲಿ ಬಂದು ಕೂತೀನಿ ಆಯಿತು ಇವಾಗ ಇನ್ನೊಂದು 10% ಉಳಿದೈತಿ ಅಪ್ಲೋಡ್ ಆಗೋದು ಅದಷ್ಟು ಆಯ್ತಂದ್ರೆ ಹೋದ್ರಾಯ್ತು ಮನೆಗೆ ಅಂತೇಳಿ ಕುಂತೀನಿ ಇನ್ನು ನಾಷ್ಟ ಇಲ್ಲ ಮನೆ ನಾಷ್ಟ ಮಾಡಿಟ್ಟು ಬಂದೀನಿ ಮಕ್ಕಳೆಲ್ಲ ನಾಷ್ಟ ಮಾಡ್ಕೋತ ಕುಂತಾರೆ ಇಲ್ಲಿ ಊಟ ಮತ್ತು ಆರಾಮ್ಸೆ ಅಡುಗೆ ಆಮೇಲೆ ಮಾಡ್ಕೊಳಕ್ಕೂ ಬರ್ತದೆ ಅಂತೇಳಿ ಸೊ ಮತ್ತು ನಿಮ್ಮ ಇನ್ನೊಂದು 10% ಏನು ಆಗ್ತೈತಿ ಸ್ವಲ್ಪ ವಿಡಿಯೋ ಅನ್ನೋದ್ರು ಮಾಡ್ಕೊಂಡ್ರೆ ಆಯಿತು ಬೋರ್ ಆಗಕ್ಕೆ ಹತ್ಬಿಟ್ಟೈತಿ ಬೇರೆ ವಿಡಿಯೋ ನೋಡ್ಬೇಕಂದ್ರೂ ಆಗಂಗಿಲ್ಲ ಯಾಕಪ್ಪ ಅಂತಂದ್ರೆ ನೆಟ್ ಹೋಗ್ಬಿಡ್ತೈತಿ ನೆಟ್ಟಿಗೆ ಅಷ್ಟು ಕಂಜುಸ್ತನ ಮಾಡೋಂಗಾಗ್ಬಿಟ್ಟೈತಿ ಸದ್ಯಕ್ಕೆ ಮತ್ತೇನು ಮಾಡ್ತೀರಿ ಇಲ್ಲಿಕ್ಕಂದ್ರೆ ಬರೀ ಫೋನ್ಪೇದಾಗೂ ನನಗೆ ಅಷ್ಟೊಂದು ಬ್ಯಾಲೆನ್ಸೂ ಕೂಡ ಇಲ್ಲ ಇದೇ ಮಾಡ್ಕೋತ ಕೂತ್ನಪ್ಪ ಅಂತಂದ್ರೆ ಬೇಡ ಇರೋದು ನೆಟ್ಟನ್ನು ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈಗ ಬಂದೀನಿ ಸೊ ಆಯ್ತು ರೀ ಈಗ ಮತ್ತು ಮನೆ ಕಡೆ ಹೋಗ್ತೀನಿ ತಲೆ ಅಂದ್ರೆ ಅಷ್ಟು ಕಾದೈತಿ ನಿಮ್ಗೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಯಾಕೆ ಹಾಕಕತ್ತೀನಿ ಅಂದ್ರೆ ನನಗೂ ಇದರಿಂದ ಏನಾದರೂ ಆದಾಯ ಬರ್ತೈತಿ ನಿಮಗೂ ಒಂದು ಮನೋರಂಜನೆ ಸಿಗ್ತೈತಿ ನಮ್ಮ ಲೈಫ್ ಸ್ಟೈಲ ಈ ರೀತಿ ಐತಿ ಗೊತ್ತಾಗಲಿ ನಿಮಗೂ ವಿಡಿಯೋ ಹಾಕ್ಬೇಕಂದ್ರೆ ನಾನೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸು ಕೂಡ ಜಾಸ್ತಿ ಕಷ್ಟಪಡ್ತಿರ್ತಾರೆ ಬಟ್ ನನಗೆ ಇಲ್ಲಿ ನೆಟ್ವರ್ಕ್ ಬರೋಂಗಿಲ್ಲ ವೈಫೈ ಫೆಸಿಲಿಟಿ ಇಲ್ಲ ಮನೆಗೆ ಹಾಕಿಸ್ಕೊಂಡಿರ್ತಾರೆ ನೋಡಿರಿ ನಮ್ಮ ತಾಯಿಯವ್ರ ಫೋನಿಂದ ಅವ್ರ ಫೋನಿಂದ ಹಾಟ್ಸ್ಪಾಟ್ ಚಾಲು ಮಾಡಿ ನನ್ನ ಫೋನಿಂದ ವೈಫೈ ಕನೆಕ್ಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಇಲ್ಲಿಗೆ ಅವ್ರಿಗೂ ಏನಾದರೂ ವಿಡಿಯೋ ಅದು ನೋಡೋ ಇರ್ತಾವೆ ಬೋರ್ ಆಗ್ತೈತಿ ಅಂತೇಳಿ ಆದಷ್ಟು ವಿಡಿಯೋಗಳನ್ನ ಎರಡು ಮೂರು ಈ ರೀತಿ ಹಾಕ್ಕೊಂಡು ವಿಡಿಯೋ ಕ್ವಾಲಿಟಿ ಅಂದ್ರೆ ಎಚ್ ಡಿ ಕಮ್ಮಿ ಮಾಡಿ ಈಗ 3 GBಗೆ 2 ವಿಡಿಯೋ ಕಳಿಸ್ಬೇಕು ಈ ಥರ ಮಾಡಿ ನಾನು ವಿಡಿಯೋನ ಹಾಕಕತ್ತೀನಿ ನೋಡಿರಿ ಭಾಳಷ್ಟು ಎಫರ್ಟ್ ಹಾಕಿ ವಿಡಿಯೋನ ಹಾಕಕತ್ತೀವಿ ಸೊ ಪ್ಲೀಸ ಹಂಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಒಬ್ರಿಗೊಬ್ರು ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ ಮತ್ತೊಂದು ಸರಿ ಹೊಸಬ್ರು ಭಾಳ ಜನ ಬಂದಿರಿ ನಾನು ಎಲ್ಲಿ ಕುಂತು ವಿಡಿಯೋ ಅಪ್ಲೋಡ್ ಮಾಡೋಕೆ ಬಂದೀನಿ ಅಂತೇಳಿ ಇಲ್ಲಿ ನೋಡಿರಿ ನಮ್ಮ ಮನೆ ಸದ್ಯ ಎಲ್ಲ ತೆಂಗಿನ ಗಿಡ ಕಾಣಕತ್ತದೆ ನೋಡಿರಿ ಅಲ್ಲಿ ಸ್ಟೇಟ್ ಓಣ್ಯಾಗ ನಮ್ಮ ಮನೆ ಬರ್ತೈತಿ ಮೊನ್ನೆ ಸರಿಗೆ ಅಲ್ಲಿ ಕುಂತಿದ್ವಿ ಆಲ್ರೆಡಿ ವಿಡಿಯೋ ಹಾಕಿನೇನು ಮಾಡೀನಿ ಸೊ ಯಾವ ವಿಡಿಯೋ ಹಾಕ್ತೀನಿ ಯಾವ ವಿಡಿಯೋ ಇಲ್ಲ ಇಷ್ಟು ತಲೆಯಾಗ ಕನ್ಫ್ಯೂಷನ್ ರೀ ಅಷ್ಟು ಆಗ್ಬಿಡ್ತಾವೆ ಅದಕ್ಕೆ ನಾನು ಸೀರಿಯಲ್ ಪ್ರಕಾರ ವಿಡಿಯೋ ಹಾಕೊತ ಹೋದ್ನಿ ಅಂದ್ರೆ ನನಗೂ ಆರಾಮ ಅನ್ಸುತ್ತೆ ಅಂತೇಳಿ ಇಷ್ಟೆಲ್ಲ ಎಫರ್ಟ್ ಹಾಕಾಕತ್ತೀನಿ ಅಲ್ಲಿ ಹಾಡುಗಳದ ನೋಡಿರಿ ಅದಕ್ಕೆ ಮತ್ತು ಅಲ್ಲಿ ಬ್ಯಾಡಪ್ಪ ಅಂತೇಳಿ ಈ ಕಡೆಗೆ ಬಂದು ನಾನು ಸೊ ಇದೆಲ್ಲ ಕುಲ್ಲ ಜಾಗ ರೀ ಇದು ಮೊದಲು ಹೊಲ ಇತ್ತು ಈಗೆಲ್ಲ ಪ್ಲಾಟ್ಗಳು ಮಾಡ್ಯಾರ ಇದೆಲ್ಲ ಬಯಲು ಜಾಗ ಐತಿ ಇಲ್ಲಿ ಸ್ವಲ್ಪ ಇದು ಏರಿಗಾಗುತ್ತೆ ನಮ್ಮ ಮನೆಗಳು ಸ್ವಲ್ಪ ಡೌನಿಗೆ ಬರ್ತಾವೆ ಅದಕ್ಕೆ ಇಲ್ಲಿ ನೆಟ್ ಫಾಸ್ಟ್ ಜಗ್ತದೇನೋ ಗೊತ್ತಿಲ್ಲ ಬಟ್ ಈ ಸ್ಪೇಸ್ನೊಳಗೆ ನೆಟ್ ಚಲೋ ಬರ್ತೈತಿ ನೋಡಿರಿ ಅದಕ್ಕೆ ನಾನು ಇಲ್ಲಿ ಬಂದೀನಿ ಇಲ್ಲೆಲ್ಲ ಓಪನ್ ಜಾಗನೇ ಐತಿದು ಬಟ್ ಇದು ಸ್ವಲ್ಪ ಏರಿಗೆ ಐತಿದೆ ಹೇಳಿದ್ನೆಲ್ಲ
ಏರಿಗೆ ಆಗುತ್ತೆ ನೋಡ್ರಿ. ಈ ಕಡೊಂದು ಸಿದ್ದರಾಮೇಶ್ವರ ಗುಡಿ ಮತ್ತು ಆ ಕಡೆಲ್ಲ ಪ್ಲಾಟ್ಗಳು ಅದಾವು. ಇವು ಪ್ಲಾಟ್ ಆಗ್ಯಾವ ಬಟ್ಟಿನ ಯಾರು ಮನೆಗಿನ ಏನು ಹಾಕಿಸ್ಕೊಂಡಿಲ್ಲ, ಕಟ್ಟಿಸ್ಕೊಂಡಿಲ್ಲ. ಇಲ್ಲಿ ಬಂದು ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ ನಾನು. ಕಷ್ಟ ಇಲ್ಲಾರ್ದ ಯಾವುದಕ್ಕೂ ಕೂಡ ಏನು ನಮಗೆ ಫಲ ಸಿಗಂಗಿಲ್ಲ. ಒಂದು ರೂಪಾಯಿನೂ ನಾವು ಇದರಿಂದ ಇನ್ಕಮ್ ತೊಗೊಂತೀವಪ್ಪ ಅಂದ್ರೆ ಇಷ್ಟೆಲ್ಲ ಎಫರ್ಟ್ಗಳು ಇರ್ತಾವ ನೋಡ್ರಿ. ಸೊ ನಾವು ಮಧ್ಯಮ ಕುಟುಂಬದವರು, ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು, ನನಗೆ ಏನೋ ಒಂದು ಆಧಾರ ಆಗುತ್ತಪ್ಪ ಇದರಿಂದ ಮನೆ ಕುಂತಲ್ಲೇ ಏನೋ ಸ್ವಲ್ಪ ಅಲ್ಪ ಮಟ್ಟಿಗೆ ಸ್ವಲ್ಪ ಎಜುಕೇಷನ್ ಐತೆ, ಅದರಿಂದ ಏನಾಗುತ್ತೋ ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಜೀವನಕ್ಕೊಂದು ಆಧಾರ ಆಗುತ್ತೆ, ಏನಾದರೂ ಮನೆ ಕುಂತಲ್ಲೇ ಮಾಡಿದ್ರಾಯಿತು ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಯೂಟ್ಯೂಬ್ ಚಾನಲ. ಸೊ ಎಷ್ಟೋ ಶ್ರೀಮಂತರು ಬ್ಲಾಗ್ ಮಾಡ್ತಾರೆ ನೋಡ್ತೀನಿ ನಾನು ಯಾವಾಗಾದರೂ ಟೈಮ್ ಸಿಕ್ಕಾಗ, ನೆಟ್ ಇದು ಇದ್ದ ಉಳಿದಾಗ. ಬಟ್ ಅವ್ರಿಗೆ ಜಾಸ್ತಿ ವ್ಯೂ ಬರ್ತಾವ, ನಮ್ಮಂಥವ್ರು ಮಾಡೋಣರಿಗೇ ನೋಡಿರಿ ಜಾಸ್ತಿ ಕಷ್ಟ. ಕಷ್ಟ ಇದ್ದವ್ರಿಗೆ ಬಡವ್ರಿಗೇ ಜಾಸ್ತಿ ಪರೀಕ್ಷೆಗಳು ಜಾಸ್ತಿ ಅಂತ ಹೇಳ್ತಾರೆ. ಆ ರೀತಿ ಪಟ ಪಟ ಅಂತೇಳಿ ಏನಾದರೂ ಅದನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಜೊತೆಗೆ ನಾನು ಹೇಳ್ಕೋಬೇಕು ನನಗೆ ಗೊತ್ತಾಗಂಗಿಲ್ಲ. ಆಗಿಂದಾಗೆ ಏನು ತಿಳಿತೈತೆ ಅದನ್ನ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಕಷ್ಟಪಡಕತ್ತೀವಿ, ಒಟ್ಟೆಲ್ಲ ನಿಮ್ಮ ಕೈಯಾಗೈತೆ ನೋಡಿರಿ. ನೀವು ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ನು ಮಾಡಿರಿ, ಎಲ್ಲ ಫ್ರೀ ಇರ್ತಾವೆ. ಸೊ ಲೈಕ್ ಮಾಡ್ದಂಗೆಲ್ಲ ನಮ್ಮ ವಿಡಿಯೋ ಹೊಸ ಹೊಸ ಮಂದಿಗೂ ಕೂಡ ಹೋಗ್ತಾವೆ. ಮಳ್ಳ ಹತ್ತಿತ್ತು, ವಿಡಿಯೋ ಅಪ್ಲೋಡ್ ಆದಂಗೆ ಆಯಿತು. ಸೊ ಚರ್ರನ್ನ ಹತ್ತಿತ್ತು ಬಿಸಿಲ ಬೆನ್ನಿ ಅಷ್ಟು ಬಿಸಿಲ ಬಿಡಕತ್ತದ, ಪರವಾಗಿಲ್ಲ ಬಿಡ್ರಿ. ಮತ್ತು ಈಗ ಇಷ್ಟಾದರೂ ಮಾಡಬೇಕು ಊರ ಕಡೆ ಬಂದಾಗ. ನಮ್ಮ ಊರಾಗ ಇದ್ದೀವಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ಅದಿನ್ನ ಅದೇ ಇರುತ್ತೆ, ನಿಮ್ಗೆ ನೋಡಿ ಬೇಜಾರಾಗುತ್ತೆ. ಊರಿಗೆ ಬಂದಾಗ ಸ್ವಲ್ಪ ಹೊಸ ಹೊಸ ರೀತಿಯಾಗಿ ಎಲ್ಲರೂ ಸೇರಿರ್ತೀವಿ, ಮತ್ತು ಬೇರೆ ಬೇರೆ ಮಾತುಗಳು ಇರ್ತವೆ, ಬೇರೆ ಬೇರೆ ಮುಖಗಳು ಇರ್ತವೆ, ಬೇರೆ ಬೇರೆ ಸಿಚುವೇಶನ್ ಆಗಲಿ, ಬೇರೆ ಬೇರೆ ವಾತಾವರಣ ಇರ್ತವೆ, ನಿಮ್ಗೆ ನೋಡೋಕ್ಕೆ ಜಾಸ್ತಿ ಖುಷಿ ಆಗುತ್ತೆ. ನೀವು ವಿಡಿಯೋನ ಭಾಳ ಇಷ್ಟಪಟ್ಟು ನೋಡ್ತೀರ ಅಂತೇಳಿ ನಾನು ಇಷ್ಟೊಂದು ಕಷ್ಟಪಟ್ಟು ಬಡ ಬಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಹೊಸ ಹೊಸ ವಿಡಿಯೋ ಮಾಡ್ಕೊಳಕ್ಕೆ ಬರ್ತವೆ. ಉಳ್ದಿದ್ದ ವಿಡಿಯೋ ಹಾಕೋಸ್ ವಿಡಿಯೋನ ಇಲ್ಲಿ ಹಾಕ್ತೀನಿ, ಉಳ್ದಿದ್ದ ವಿಡಿಯೋನ ಊರಿಗೆ ಹೋದ್ಮ್ಯಾಗ ಅಲ್ಲಿ ಹಾಕೋತಕ್ಕೊಂದಿರ್ತೀನಿ. ಓಕೆ ಫ್ರೆಂಡ್ಸ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಇದು ಎಷ್ಟು ಲೆಂತ್ ಆಗುತ್ತೋ ಗೊತ್ತಿಲ್ಲ. ಸೊ ಹಂಗೆ ವಿಡಿಯೋ ಎಡೆಡ್ ವಿಡಿಯೋ ಮಾಡಿಕೊಂಡು ಇಲ್ಲಿ ಬಂದ್ರೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಆ ಕಡೆ ಹೋಗ್ಬೇಕು ಮುದ್ದಾ ರೋಡಿಗೆ. ಸೊ ಇಲ್ಲಿ ಜರ ಫಾಸ್ಟ್ ಐತೆ ಅಂತೇಳಿ ಈ ಕಡೆ ಬಂದು ನೋಡಿರಿ. ಒಳ್ಳೆ ಮೇಲೆ ಅದೇ ಹೇಳಕತ್ತೀನಿ ಅಂತ ಅನ್ಕೋಬೇಡ್ರಿ. ಬಟ್ ನಿಮಗೂ ಗೊತ್ತಾಗಲಿ ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಅಂದ್ರೆ ಅದರಾಗಿ ನಾನು ಎಲ್ಲರಿಗೆ ಕಷ್ಟ ಇರ್ತೆ ಇಲ್ಲ ಅಂತಲ್ಲ ಯೂಟ್ಯೂಬ್ ಮಾಡೋರಿಗೆ. ಬಟ್ ನನ್ನ ಲೈಫ್ ಸ್ಟೈಲ ಸ್ವಲ್ಪ ಈ ರೀತಿ ಐತೆ ನೋಡಿರಿ ಫ್ರೆಂಡ್ಸ. ಊರಿಗೆ ಬಂದಾಗ ಇಷ್ಟೆಲ್ಲ ಓಡಾಡಿ ವಿಡಿಯೋ ಮಾಡಿ ಹಾಕಾಕತ್ತೀನಿ ನಿಮಗೋಸ್ಕರ. ಮನೆಗೆ ಹೋಗ್ತೀನಿ, ಈಗ ಲೇಟ್ ಆಗೈತಿ, ನೀರು ಎಡ್ಕಾತ್ ನೋಡಿರಿ. ನನಗೆ ಇಲ್ಲಿ ಬಿಸಿಲು ಕುಂತು ಬಿಸಿಲು ನೋಡಿರಿ, ಯಾಪರ ಐತಿ, ನಿಮ್ಗೆ ಕ್ಯಾಪ್ಚರ್ ಆಗತ್ತೈತೆ ಗೊತ್ತಿಲ್ಲ, ಏನು ಕಾಣಿಸೋವಲ್ದು ನನಗೆ. ಸುಮ್ಮಾಗೆ ಒಂದು ಅಂದಾಜಿನ ಮ್ಯಾಗೆ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡಾಕತ್ತೀನಿ. ಫುಲ್ ಬ್ರೈಟ್ನೆಸ್ಸನ್ನು ಆನ್ ಮಾಡೀನಿ, ಬಟ್ ಅಂದ್ರೂ ಸುಮ್ಮ ಒಂಥರ ಫುಲ್ ಕ್ಲಿಯರಾಗಿ ಕಾಣಲಾಗೈತೆ ವಿಡಿಯೋ. ಬಟ್ ಮನೆಗೆ ಹೋದಾದ ಮ್ಯಾಗೆ ಚೆಕ್ ಮಾಡಿ ನೋಡ್ತೀನಿ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಈಗ ಮನೆಗೆ ಓದ್ತೀನಿ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಬಾಯ್.